500 ವರ್ಷದ ಪುರಾತನ ಮನೆಯಲ್ಲಿದೆಯಾ ಅನುಕ್ತ ಸೀಕ್ರೆಟ್? ಕನ್ನಡದಲ್ಲಿ ಹೊಸ ಅಲೆಯ ಹೊಸ ಬಗೆಯ ಚಿತ್ರಗಳ ಸುದ್ದಿ ಆರಂಭವಾಗಿ ವರ್ಷಗಳೇ ಕಳೆದಿವೆ. ಆದರೆ ಈ ವರ್ಷಾರಂಭದಲ್ಲಿಯೇ ಅದಕ್ಕೆ ಚಾಲನೆ ಸಿಕ್ಕಿದೆ. ಅಂಥದ್ದೊಂದು ಹೊಸ ಆವೇಗದೊಂದಿಗೆ ಟ್ರೈಲರ್ ಮೂಲಕ ಹವಾ ಸೃಷ್ಟಿಸಿರೋ ಚಿತ್ರ ಅನುಕ್ತ. ಅಶ್ವಥ್ ಸ್ಯಾಮ್ಯೂಲ್ ನಿರ್ದೇಶನದ ಹರೀಶ್ ಬಂಗೇರ ನಿರ್ಮಾಣದ ಈ ಸಿನಿಮಾ ಎಲ್ಲಾ ವರ್ಗದ ಪ್ರೇಕ್ಷಕರನ್ನ ಸೆಳೆದುಕೊಂಡಿದೆ. ತುಳುನಾಡ ಸೀಮೆಯ ಸಾಂಸ್ಕೃತಿಕ ಬಿಂಬಗಳೊಂದಿಗೆ ಥ್ರಿಲ್ಲರ್ ಕತೆ ಹೇಳ ಹೊರಟಿರುವ ಸಿನಿಮಾ ಅನುಕ್ತ ಎಂಬಂತಹ ಆರಂಭಿಕ ಮಾಹಿತಿಯಷ್ಟೇ ಎಲ್ಲೆಡೆ ಹರಿದಾಡ್ತಾ ಇದೆ. ಆದರೆ ಈ ಬಗ್ಗೆ ಇನ್ನೂ ಒಂದಷ್ಟು ನಿಗೂಢವಾದ ಸಂಗತಿಗಳಿವೆ. ದಕ್ಷಿಣ ಕನ್ನಡ ಭಾಗದಲ್ಲಿಯೇ ಈ ಕತೆಗೆ ಪೂರಕವಾಗಿ ಅನುಕ್ತಕ್ಕೆ ಚಿತ್ರೀಕರಣ ನಡೆದಿದೆ. ಈ ಕತೆಗೆ ಬೇಕಾದ ಲೊಕೇಶನ್ಗಳನ್ನೇ ಹುಡುಕಾಡಿ ಆರಿಸಿಕೊಳ್ಳಲಾಗಿದೆ. ಅದರಲ್ಲಿ ಈ ಚಿತ್ರದ ಚಿತ್ರೀಕರಣಕ್ಕೆ ಬಳಕೆಯಾಗಿರುವ ಮನೆಯೊಂದು ಕುತೂಹಲದ ಕೇಂದ್ರ ಬಿಂದು. ಬ್ರಹ್ಮಾವರದಲ್ಲಿರುವ ಈ ಮನೆ ಅಖಂಡ 500 ವರ್ಷಗಳಷ್ಟು ಹಳೆಯದಂತೆ. ಈ ಪುರಾತನ ಮನೆಯ ಸುತ್ತಲೇ ಅನುಕ್ತ ಸೀಕ್ರೆಟ್ಗಳು ಬಿಚ್ಚಿಕೊಳ್ತವೆ. ಅಂತೂ ಅನುಕ್ತ ಹೆಜ್ಜೆ ಹೆಜ್ಜೆಗೂ ಪ್ರೇಕ್ಷಕರನ್ನ ಬೆರಗುಗೊಳಿಸುವಂತೆ ಮೂಡಿ ಬಂದಿದೆ ಎಂಬ ವಿಚಾರ ಸ್ಪಷ್ಟವಾಗಿಯೇ ಗೊತ್ತಾಗುತ್ತಿದೆ. ತುಳುನಾಡಿನ ಜನಜೀವನದ ಮುಖ್ಯ ಭಾಗವಾದ ಧಾರ್ಮಿಕ ನಂಬಿಕೆಯಾದ ಭೂತಕೋಲ ಮುಂತಾದವುಗಳ ಮೂಲಕ ಹೊಸ ಲೋಕವನ್ನು ಪ್ರೇಕ್ಷಕರಿಗಾಗಿ ಕಾದು ಕೂತಿದೆ. ಅದು ಎಷ್ಟರಲ್ಲಿಯೇ ಅನಾವರಣಗೊಳ್ಳಲಿದೆ.